ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಎಂದಿನಂತೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಂದು ಮಧ್ಯಾಹ್ನ ಮೈಸೂರಿನ ನರಸಿಂಹರಾಜ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಇತ್ತು. ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಸದ್ಯ ಮುಕ್ತಾಯ ಆಗಿದೆ. ಮೈಸೂರು ನಗರದ ಪ್ರಮುಖ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತದಾರರ ಒಲವಿದೆ, ಪಕ್ಷಗಳ ಬಲಾಬಲ ಹೇಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನರಸಿಂಹರಾಜ ಕ್ಷೇತ್ರದಿಂದ 12042 ಕರೆಗಳು ಬಂದಿದ್ದಾವೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ. ಅದರಲ್ಲಿ 10729 ಪುರುಷ ಮತದಾರರು, 1313 ಮಹಿಳಾ ಮತದಾರರು ಕಾಲ್ ಮಾಡಿದ್ದಾರೆ. 769 ಇತರ ಅಭ್ಯರ್ಥಿಗಳ ಪರವಾಗಿ ಕೂಡ ಮತಗಳು ದಾಖಲಾಗಿದ್ದಾವೆ. ಇನ್ನು ಭಾರತೀಯ ಜನತಾ ಪಕ್ಷದ ಪರವಾಗಿ 3809 ಮತಗಳು ಲಭಿಸಿದ್ದಾವೆ. ಅದರಲ್ಲಿ 3147 ಪುರುಷರು, 662 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 3711 ಮತಗಳು ಲಭಿಸಿದೆ. ಅದರಲ್ಲಿ 3570 ಪುರುಷ ಮತಗಳು, 141 ಮಹಿಳಾ ಮತಗಳು ದಾಖಲಾಗಿದ್ದಾವೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಒಟ್ಟು 3753 ಮತಗಳು ದಾಖಲಾಗಿದ್ದಾವೆ. ಕಾಂಗ್ರೆಸ್ ಪಕ್ಷದ ಪರವಾಗಿ 3300 ಪುರುಷರ ಮತಗಳು, 453 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ. ಒಟ್ಟು 12042 ಕಾಲ್ಸ್ ಗಳು ಬಂದಿದ್ದಾವೆ ನರಸಿಂಹರಾಜ ಕ್ಷೇತ್ರದಿಂದ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ಇತರರ ಪರವಾಗಿ ಶೇಕಡ 7ರಷ್ಟು ಮತಗಳು ದಾಖಲಾಗಿದ್ದಾವೆ. ಬಿಜೆಪಿ ಪರವಾಗಿ ಶೇಕಡ 32ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡ 31ರಷ್ಟು ಮತವನ್ನು ಅಲ್ಲಿನ ಮತದಾರರು ಹಾಕಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ ಶೇಕಡ 30ರಷ್ಟು ಮತಗಳು ದಾಖಲಾಗಿರುವುದರಿಂದ ಕಾಂಗ್ರೆಸ್ ವಿರುದ್ಧ 56 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಇಲ್ಲಿ ತ್ರಿಕೋನ ಸ್ಪರ್ಧೆ ಎದ್ದು ಕಾಣಿಸ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೂರು ಪಕ್ಷಗಳ ನಡುವೆ ಫೈಟ್ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಕೇವಲ 11% ವೋಟಿಂಗ್ ಪರ್ಸೆಂಟೇಜ್ ವ್ಯತ್ಯಾಸ ಇರೋದಷ್ಟೇ. ನರಸಿಂಹರಾಜ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರವನ್ನ. ಆದ್ರೆ ಸದ್ಯ ಹಾಲಿ ಶಾಸಕ ಕಾಂಗ್ರೆಸ್ನ ತನ್ವೀರ್ ಸೇಠ್ಗೆ ಹಿನ್ನಡೆಯಾಗಿರೋದು ಬಹಳ ಸ್ಪಷ್ಟವಾಗಿ ಚುನಾವಣಾ ಪೂರ್ವ ಸರ್ವೆಯಿಂದ ಗೊತ್ತಾಗ್ತಾ ಇದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೋಟಿಯನ್ನ ಭೇದಿಸುತ್ತಾ ಕಮಲಪಡಿ ಅನ್ನುವಂತಹ ಮಾತುಗಳು ಈಗ ಮುನ್ನಡೆಯಲ್ಲಿವೆ. ಬಿಜೆಪಿ ಹಿಂದುತ್ವದ ಪ್ಲೇ ಕಾರ್ಡ್ ಮೂಲಕ ಆಕ್ಟಿವ್ ಆಗಿದ್ದಾರೆ ಅಲ್ಲಿ ಜಿ ಗಿರಿಧರ್. ಬಿಜೆಪಿಯಿಂದ ಸಂದೇಶ ಸ್ವಾಮಿ ಕೂಡ ಈ ಬಾರಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಜೆಡಿಎಸ್ ನಿಂದ ಅಬ್ದುಲ್ಲಾ ಮತ್ತೆ ಎರಡನೇ ಬಾರಿಗೆ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳದೇ ಇದ್ರೆ ಈ ಬಾರಿ ಸೋಲೋದಂತೂ ಗ್ಯಾರಂಟಿ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಇದೆ. ಎಸ್, ಎಕ್ಸಾಕ್ಟ್ಲಿ ವಾಟ್ ಐ ಟೋಲ್ಡ್. ಯಾರೇ ಗೆದ್ರೂ ಕೂಡ ಬಹಳ ಕಡಿಮೆ ಅಂತರದಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇರುತ್ತೆ ಹೊರತು ಬಹಳ ಅಂಕಗಳಿಂದ, ಬಹಳ ಏನ್ ಸಾವಿರಾರು ಓಟ್ಗಳಿಂದ ಗೆದ್ದುಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಮೈಸೂರಿನ ನರಸಿಂಹರಾಜ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಎಸ್, ವೋಟಿಂಗ್ ಪರ್ಸೆಂಟೇಜ್ ಅನ್ನ ನೋಡ್ತಾ ಹೋಗೋಣ. ಬಿಜೆಪಿ 32%, ಕಾಂಗ್ರೆಸ್ 31%, ಜೆಡಿಎಸ್ 30%, ಅದರ್ಸ್ 7%. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಏನು ಮೂರು ಪಕ್ಷಗಳ ನಡುವೆ ಬಹಳಷ್ಟು ದೊಡ್ಡ ಮಟ್ಟದ ಅಂತರ ಏನಿಲ್ಲ. ಕೇವಲ 56 ಮತಗಳಿಂದ ಕಾಂಗ್ರೆಸ್ಗಿಂತ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿರೋದಷ್ಟೇ. ಸೊ ಬಹಳ ಕಮ್ಮಿ 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 ಅಂತರದಿಂದ ಯಾವುದೇ ಪಕ್ಷದ ಅಭ್ಯರ್ಥಿ ಗೆದ್ರು ಕೂಡ ಬಹಳ ಕಮ್ಮಿ ಅಂತರದಿಂದ ಗೆಲುವನ್ನು ಸಾಧಿಸ್ಕೊಳ್ತಾರೆ. ಕಾಂಗ್ರೆಸ್ಗೆ ಇದು ಎಚ್ಚರಿಕೆಯ ಗಂಟೆ ಅಂತ ಆದರೂ ತಿಳ್ಕೊಳ್ಳೇಬೇಕು. ಯಾಕಂತಂದ್ರೆ ಇಲ್ಲ ಅಂದ್ರೆ ಇದು ಬಿಜೆಪಿಯ ಪಾಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.